ದಯಾಮಯನಾದ ಪರಮಾತ್ಮನೇ, ನಿನ್ನ ಭಕ್ತನಾದ ನನ್ನನ್ನು ಉತ್ತರಿಸು ತಂದೆ. ಏನಿ ಮಾಯದ ನಿದ್ರೆ ಮಾಧವ, ಏನಿ ಮಾಯದ ನಿದ್ರೆ ಮಾಧವ, ನಮ್ಮೊಚ್ಚಿರಲು ಜಗವೇಗೆ ಚೇತನ, ನೀ ಕಣ್ಣ ತೆರೆದಿರಲು, ನೀ ಕಣ್ಣ ತೆರೆದಿರಲು ಚೇತೋದಿ ಬೋಲೆ. ಏನಿ ಮಾಯದ ನಿದ್ರೆ ಮಾಧವ, ಯಾವ ಭಕ್ತರ ಚಿಂತೆ, ದೇವಕ್ಕೆ ನೀ ತೆಳೆದ, ಭಾವಕ್ಕೆ ನೀ ತೆಳೆದೆ, ದೇವಕ್ಕೆ ನೀ ತೆಳೆದ, ಭಾವಕ್ಕೆ ನೀ ತೆಳೆದೆ, ಶಿವರನೇ ನಿನ್ನ ಕೃಷ್ಣ ಭವಿ ಕಾಲದಿ ಕಾಲ ಏನೇನು ಜಗದಳಿಗೆ, ಏನೇ ಮಾಯದ ನಿದ್ರೆ ಮಾಧವ, ನಿನ್ನದೇ ಮೌನದೆ ಮುದ್ರೆ ಕೇಶವ, ಏನೇ ಮಾಯದ ನಿದ್ರೆ ಮಾಧವ. ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸ್ತಿರುವನು, ತನ್ನ ಕಾಲವೊಮ್ಮೆ ನಾನು ವಿಶ್ರಾಂತಿ ಪಡೆಯುವನು. ಶೃಂಗಾರ ವೈಭವ, ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಯಿ, ಏನಿ ಭವನದ ವೈಭವ, ನೋಡಲಾನಂದವಾಗಿದೆ.
ನೋಡಲ ನಂದವಾಗಿದೆ ಏನಿ ಭವನದ ವೈಭವ, ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳಿಗೆ ಕೆತ್ತಲು ನಂಬುತ್ತೀನಿ, ನವಿಲು ಸಾರಂಗ ಪಕ್ಷಿಗಳಿಗೆ ಕೆತ್ತಲು ನಂಬುತ್ತೀನಿ, ಮತ್ತು ಮಾಣಿಕ್ಯ ರತ್ನ ಹೇಗೆ ತಳತಳಿಸುತ್ತಿದೆ, ನವಿಲು ಸಾರಂಗ ಪಕ್ಷಿಗಳಿಗೆ ಕೆತ್ತಲು ನಂಬುತ್ತೀನಿ, ಮತ್ತು ಮಾಣಿಕ್ಯ ರತ್ನ ಹೇಗೆ ತಳತಳಿಸು ಲೋಕಾದಿ ಲೋಕವೆ ಮೆರುಗಿ ಧರೆಗಿಳಿದಂತಿದೆ, ಲೋಕಾದಿ ಲೋಕವೆ ಮೆರುಗಿ ಧರೆಗಿಳಿದಂತಿದೆ, ಏನಿದು ಕೃಷ್ಣನ ಸರ್ಪದ ಸಿರಿತನ, ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ, ವೈಭವ ವೈಭವ ಚಿತ್ರಕಲೆಗಳ ವೈಭವ, ಏನೀ ಭವ್ಯ ಭವನದ ಶೃಂಗಾರ ವೈಭವ. ಏನೀ ಭವನದ ಕಲಾಕೃತಿ, ಇನ್ನೆಲ್ಲಿಯೂ ಕಾಣದಂತಹ ಅದ್ಭುತ ಕಲಾವಿನ್ಯಾಸ. ಅಬ್ಬ, ಆ ಮಹೇಂದ್ರನೇ ಕಂಡು ಬೆಚ್ಚಿ ಬೆರಗಾಗುವಂತಹ ಚಂದ್ರಶಿಲಾ ಫಲಕಗಳಿಂದ ಕೂಡಿದ ಚಿತ್ರಪಟಗಳು, ಅಯ್ಯಾರೆ ಏನೀ ಮಣಿದೀಪಗಳ ಸಾಲು ಸಾಲು. ಹಬ್ಬ, ಇಂದ್ರ ಹುರುಣ ಬ್ರಹ್ಮ ಬ್ರಹ್ಮಾದಿ ದೇವತೆಗಳ ಮಂದಿರಗಳನ್ನೇ ದಿಗ್ಭ್ರಮೆಗೊಳಿಸಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಶಯನಾಗಾರ. ಓಹೋ, ಏನೀ ಮಣಿಮಯವಾದ ಹಾಸು ಕಂಬಳಿ, ಚಿತ್ರ ವಿಚಿತ್ರ ವಜ್ರ ವೈಡೂರ್ಯ ಮರಕದ ಮಾಣಿಕ್ಯದ ಗೋಮೋನಿಕೆಗಳನ್ನಿಟ್ಟು ಕೆತ್ತಲ್ಪಟ್ಟ ಸಾಲು ಕಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆಯಲ್ಲ ಚಿತ್ತ ಚಾಂಚಲ್ಯ ಮೂಡಿಸುವಂತಹ ಅಪ್ಸರೆಯರ ಭಾವಭಂಗಿಗಳ ಮಧುರ ಮಿಲನ, ಚೆಚೈ ಭಾವಪರಶನಾದೈ ಭಾವಪರಶನಾದೈ ಚೆಚೈ. ನನಗಿದಲ್ಲ ಏತರ ಪ್ರಾಂತು, ಚತುರ್ ಸಮುದ್ರ ಧಾರಣಿ ಸಾಮ್ರಾಜ್ಯ ಪಟ್ಟಭದ್ರನಾಗಿ ಧರಣಿಯ ಸಿ ಸಂಪತ್ತುಗಳಿಗೆ ಬದ್ಧಾಡಿತ ಪತಿಯಾಗಿ ಸಕಲ ರಾಜರಾಜರಿಂದ ಜೈ ಜೈ ಎಂದು ಜೈಕಾರ ಮಾಡಿಸಿಕೊಂಡು ಸಕಲ ರಾಜ ಲಾಂಛನಗಳಿಂದ ಸತ್ಕರಿಸಿಕೊಂಡು ಕ್ಷತ್ರಿಯ ಕುಲಾರಮನಾಗಿ ಅರ್ಥಜನ ಪರಿಪಾಲಕನಾಗಿ ಧೃತರಾಷ್ಟ್ರ ಜ್ಯೇಷ್ಠತರೆಯಾಗಿ ಗಾಂಧಾರಿ ದೇವಿ ಗರ್ಭ ಸಂಜಾತನಾಗಿ ಚಂದ್ರಕುಲ ಕುಲೋತ್ತಮನಾಗಿ ಶತ ಸಹೋದರರಿಗೆ ಅಗ್ರಜನಾಗಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ರಾಜಿಸಬೇಕಾಗಿರುವ ಈ ಕುರು ಸಾರ್ವಭೌಮನ ಭವನಕ್ಕಿಂತಲೂ ಈ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಕೂಡದು ಇರ ಶಿಲಾಬಾಲಕಿ. ಶಿಲಾ ಬಾಲಕಿಯ ಭಾವಭಂಗಿಯ ನೋಡಿ ಓರೆ ನೋಟೋ ಬೀರಿ ಸಪ್ತ ಶರೀರವನ್ನೇ ಬಡಿದಪ್ಪಿಸುವ ವಾರಾಂಗಣಿಯ ಕಡೆಗಣ್ಣಿನ ಕುಡಿ ನೋಟದ ವೈಕರ್ಯವೇನು, ಸೊಬಗೇನು, ಸೌಂದರ್ಯವೇನು, ಆ ಚಂದ್ರನಂತೆ ಕಾಣುವ ನವಚಂದ್ರಕಾಂತಿಯ ಬಳ್ಳಿಯಂತೆ ಬಳಕುವ ನಡುವು
ಮಿಂಚಿನಂತೆ ಒಳೆಯುವ ನಯನಗಳು. ಸಂಪಿಗೆ ಹೂವಿನಂತಹ ನಾಸಿಕ, ಮನ್ಮಥನನ್ನೇ ನಾಚಿಸುವಂತಹ ಮಂದಹಾಸ. ಹಬ್ಬ ಇವರಿರುವರು ನನ್ನತ್ತ ನೋಡಿ ನನ್ನತ್ತ ಬಾ ನನ್ನತ್ತ ಬಾ ಎಂದು ಕೈ ಬೀಸಿ ಕರೆಯುವರಲ್ಲ ಈ ನವತರುಣಿಯರು. ಯಾರೇ ಈ ಚೆಲುವ ಶರೀರದಿ ಮದಿಸಿದ ಹುಲಿಯ ಕಾರ ಕರದೊಳುಗದೆಯಂ ಪಿಡಿದಿ ಹವೀರ ಶರೀರದಿ ಮದಿಸಿದ ಹುಲಿಯ ಕಾರ ಹುರಿ ಸ್ವಂಟ ಸ್ಪರ್ಶಿಸಿ ನನ್ನ ಮೈ ಜುಮ್ಮೆನಿಸಿ ತುಂಟಾಟಕ್ಕೆ ಕರೆದ ಪ್ರೇಮ ಕಿಶೋರ ಗಲ್ಲ ಮುಟ್ಟುತ್ತೆ ನನ್ನ ಎದೆ ಜಲ್ಲೆಣಿಸಿ ಎದೆ ಜಲ್ಲೆಣಿಸಿ ಚೆಲ್ಲಾಟ
ಮಠಕ್ಕೆ ಕರೆದ ಪ್ರೀ ಕುವಾರ. ಗಲ್ಲ ಮುಟ್ಟುತಿ ನನ್ನ ಎದೆ ಜಲ್ಲೆಣಿಸಿ ಚಲ್ಲಾಟಕ್ಕೆ ಕರೆದ ಪ್ರಿಯ ಕಿಶೋರ, ಪ್ರಿಯ ಕಿಶೋರ. ಯಾರೇ ನೀ ಚೆಲುವ ಕಲಾಧರೆ, ಯಾರೇ ಈ ಚೆಲುವ ಮಾರನನ್ಮಯ ಕಂಗೊಳಿಸಿ, ಮಾರನನ್ಮಯ ಕಂಗೊಳಿಸಿ. ಓರೆ ನೋಟ ಬೀರಿ ಇಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿದ, ಓರೆ ನೋಟ ಬೀರಿ ಇಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿದ. ಇಂದ್ರನೋ ಚಂದ್ರನೋ ನವಗುಣ ಸಾಧನೋ, ಇಂದ್ರನೋ ಚಂದ್ರನೋ ನವಗುಣ ಸಾಧನೋ, ಇಂದ್ರನೋ ಚಂದ್ರನೋ ನವಗುಣ ಸಾಧನೋ. ಮಂದಹಾಸದಲ್ಲಿ ನಲಿವ ಸುಂದರನಿಗೆ ಸ್ವಾಗತ ಕೋರುತ, ಸ್ವಾಗತ ಸ್ವಾಗತ ಸುಸ್ವಾಗತ, ಸ್ವಾಗತ ಸ್ವಾಗತ ಸುಸ್ವಾಗತ. ಯಾರೇ ಈ ಚೆಲುವ ಕಲಾಧರೆ, ಯಾರೇ ಈ ಚೆಲುವ ಚೆಲುವ ಈ ಚೆಲುವ. ಇದೇನು ಕನಸೇ? ನನಗೇನಾದರೂ ಮತಿಭ್ರಮಣೆ? ಇದೆಲ್ಲವೂ ಶ್ರೀಕೃಷ್ಣನ ಮಾಯೆ. ಓಹೋ ಸಾತ್ವಿಕಿ, ಸಾತ್ವಿಕಿ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸ್ತಿರೋನು. ಓಹೋ ಮಲಗಿರುವನು ಕೃಷ್ಣನು. ಎಂತಹ ನಿಶ್ಚಿಂತ ಪುರುಷನಯ್ಯಾ ಇವ. ಅನೇಕ ಒಡತಿಯರೋಳಲೆದು ಗೋವುಗಳನ್ನು ಕಾದು ತನು ನೊಂದು ಮಲಗಿರುವ ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ? ಚತುರ್ದಶ ಬೋನಗಳಲ್ಲಿ ಅಕಲ ಕೀರ್ತಿಪರನಾದ ದ್ವಾರಕಾ ನಗರದ ಅರಸು ನಂದಗೋಪಾಲನು ಹಗಲು ವೇಳೆ ನಿದ್ರಿಸುವ ರಹಸ್ಯಕ್ಕೆ ಏನಾದರೂ ಕಾರಣ ಇರಲೇಬೇಕಲ್ಲವೇ ಸಾತಕಿ? ಏನದಕ್ಕೋರ ರಾಜ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ನಾವು ಶ್ರೀಕೃಷ್ಣ ಪರಮಾತ್ಮ ಅಧೀನರು, ಪರಮಾತ್ಮನಲ್ಲಿರೋನು ನಾವು ಅಲ್ಲಿರುವರು. ಸರಿಯಾಗಿ ಹೇಳಿದೆ ಸಾತಕಿ. ಕೃಷ್ಣನ ಎಚ್ಚರವಾಗುವ ತನಕ ಈ ಮಂದಿರದಲ್ಲಿಯೇ ಕಾದು ಕುಳಿತಿದ್ದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಚಲದೋದ್ದಂಡ ಗದಾದಂಡ ಪ್ರವೀಣನು ಹರಿವೀರ ಭಯಂಕರನು ಅಖಂಡ ಬರ್ತಕಂಡ ಸಾಮ್ರಾಜ್ಯವನ್ನೇ ಏಕಚಕ್ರಾಧಿಪತ್ಯವಾಗಿ ಆಳಬೇಕಾಗಿರುವ ನಾನು ಈ ಪಶುಪಾಲಕನ ಪಾದದಡಿಯಲ್ಲಿ ಅಸಂಭವ ಅಗೌರವ ಗುರುಕುಲಕ್ಕೆ ಅಪಮಾನ. ನನಗೆ ಯೋಗ್ಯವಾದ ಪೀಠ Thank you.
ಸ್ವಯಂ ನಿರಂತರ ಹೃದಯ ದಶಿ ವಾಸುದೇವಂ ಸದಾ ನಿನ್ನ ಹವಯಂ ನಿರಂತರ ಹೃದಯ ದಶಿ ವಾಸುದೇವಂ ಸದಾ ನಿನ್ನ ಹವಯಂ ದಿನ ಬಂದು ನಿಗಮ ಗಮಸಿ ಬಂದು ನಿಗಮ ಗಮಸಿ ಗಣಿತ ಗುಣಗನ ಮಾರ್ದನ ಅಗಣಿತ ಗುಣಗನ ಜಗದ ವ್ಯಾಪಕ ವ್ಯಾಪಕ ಜಗದಿ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಸಿಂಧು ಶಯನ ಅರವಿಂದ ನಯನ ಸದಾ ನಿನ್ನ ಹವಯಂ ನಿರಂತರ ಹೃದಯ ದಶಿ ವಾಸುದೇವಂ ಸದಾ ನಿನ್ನ ಹವಯಂ ಸಾತಕಿ ಎಲ್ಲಿ ನನ್ನ ಪ್ರಾಣಾಸಕನು ಇನ್ನೆಲ್ಲಿ ನಿನ್ನ ಪ್ರಾಣಾಸಕನು ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯ್ತು ಏಕೆ ಏನಾಯ್ತು ಸಾತಕಿ ಅದನ್ನು ಹೇಳಲು ನನ್ನಿಂದ ಸಾಧ್ಯವಿಲ್ಲ ನೀನೇ ನೋಡು ನಿನಗೇ ತಿಳಿಯೋದು ಓಹೋ ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಹೌದು ದುರ್ಯೋಧನನೇ ಅರ್ಜುನ ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು ಆದರೆ ನಾನು ನನ್ನ ಸುದೈವ ಬಲ ನಿನಗಿಂತ ಮೊದಲೇ ಇಲ್ಲಿಗೆ ಬಂದಿರುವೆನು ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಯಲ್ಲಿ ಹೋದರೇನು ಅವರವರ ಭಾವನಾನುರೂಪವಾದ ಫಲಗಳು ಅವರಿಗೆ ಲಭಿಸುವುದಲ್ಲವೇ ಸುಯೋಧನ ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನುಂಜನೇಯ ಈಗಿನ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿ ಹಲವು ಮಂದಿ ರಾಜರ ಸ್ನೇಹ ಸಹಾಯವನ್ನು ಪಡೆಯಬಹುದಲ್ಲವೇ ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಸರಿ ಸರಿ ನೀನು ಯಾವ ಇಚ್ಛೆಯಿಂದ ಆದರೂ ಬಾ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ ಕುರು ಪಾಂಡವರ ದಮನಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿದೆ ಎಂಬುದನ್ನು ಮರೆತಿಲ್ಲ ಸುಯೋಧನ ಹೇ ಜನಾರ್ದನ ಜಾಗರೂಕನಾಗು ಜಗತ್ತಿನ ಜೀವಕೋಟಿಯನ್ನು ಸತ್ಯದಿಂದ ಅಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಬಾ ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು ಏಳು ಚಕ್ರಪಾಣಿ ಏಳು ಈ ಮೂರು ಲೋಕದ ಮಂಗಳವು ನಿನ್ನಲ್ಲಿ ಸೇರಿವೆ ಶ್ರೀ ದೇವಕಿ ಸುತಂ ಮಹಿಮಾ ಗುಣ ಗಣ ಮಹಿಮಾ ಹರಿನಾರಾಯಣ
ಸಾಗರ ಶಯನ ರಮ ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಸೌಖ್ಯವೇ? ಛೇಛೆ, ಈ ಚರಣದಡಿಯಲ್ಲಿ ಯಾಕೆ ಕುಳಿತಿರುವೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ಎಲ್ಲರೂ ಕುಶಲವೇ? ನಿನ್ನ ಪಾದ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಬಾವಾ ದೇವಕೀ ನಂದನ. ಯಾರು? ಓಹ್, ಭಾವ ಕೌರವೇಶ್ವರ. ಬಂದು ಎಷ್ಟು ಹೊತ್ತಾಯಿತು? ಸಮಾಚಾರವೇನು? ಎಲ್ಲರೂ ಸೌಖ್ಯವೇ?
ಬಂದವನು ನೀನಾರದು ನನ್ನನ್ನು ಎಚ್ಚರಿಸಬಾರದಿತ್ತೆ. ಕುರುಕುಲ ಚಕ್ರವರ್ತಿ ಆಗಬೇಕಾಗಿರುವ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲವೇ ಭಾವ. ಭಾವ ಭಾಮಾರಮಣ, ನಿದ್ರೆ ಮಾಡುವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾಗಿದ್ದರೂ ಕಾಣದೆ ಈಗ ನಿನ್ನ ಪ್ರಾಣಸಕ ಅರ್ಜುನನು ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಆರಂಭಿಸಿದೆಯಲ್ಲ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಹಾಗಿರಲಿ, ನೀವಿರುವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರುವಿರಿ? ಕೃಷ್ಣ ಓರ್ಗರಿವ ಕಾಡ್ಗಿಚ್ಚಿನಂತೆ ಕುರುಪಾಂಡವರ ಭೀಕರ ಸಂಗಮವು ಸಂಘಟಿಸಿರುವುದು, ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕು. ಏನು, ಕುರುಪಾಂಡವರ ಸಂಗ್ರಾಮವೇ? ಹೌದು. ದುರ್ಯೋಧನ, ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ಬಲ್ಲೆಯ? ಬಲ್ಲೆಯ ಕಂಡ ಪ್ರಳಯದಿ We'll be right back.
ದುರ್ಯೋಧನ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ಯುದ್ಧದಿಂದ ಘೋರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ದುರ್ಯೋಧನ. ಕೃಷ್ಣ, ಆಗಲಿ. ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿ ಸಾರ್ವಭೌಮನಾದ ನನಗೂ ಇದೆ. ಮೊದಲು ನಿನ್ನ ಉಪದೇಶವನ್ನು ನಿಲ್ಲಿಸಿ ನಾವು ಬಂದ ಕಾರ್ಯವನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನ ಆಡುತ್ತಿರುವ ಮಾತುಗಳನ್ನು? ಪರಮ, ನೀನು ಸಹ ಯಾದವ ಸೈನ್ಯದ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವೆ ಎಂದು ತೋರುತ್ತಿರುವುದು. ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀವು ನನಗೆ ಮೊದಲು ಸಹಾಯ ಮಾಡಲೇಬೇಕು. ಮೊದಲು ಯಾರು ಬಂದರೂ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ವೀರನು ಅದರ ಮೇಲಾಗಿ ನ್ಯಾಯಶೀಲನು. ಮೊದಲು ಯಾರು ಬಂದರೂ ಅವರ ಪಕ್ಷವನ್ನು ವಹಿಸಿದರೆ ಧರ್ಮವನ್ನೇ ರಚಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವುದರಲ್ಲೂ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾತನನ್ನು ಕಂಡೆ. ಅಂದ ಮಾತ್ರಕ್ಕೆ? ಆತನು ನಿನಗಿಂತಲೂ ಚಿಕ್ಕವನು. ಇರಬಹುದು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಹಾಗೆಂದು ದುಡುಕುವುದು ಬೇಡ. ನಿಮ್ಮೀರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಾಯುಧನಾದ ನಾನೊಬ್ಬನೇ ಒಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಎದುಗಲ ಚೂಡಾಮಣಿ, ನಾನು ನಿನ್ನೇ ಅಪೇಕ್ಷಿಸುವುದಿಲ್ಲ. ಯುದ್ಧ ವಿಮುಖನು ನಿರಾಯುಧನು ಈತನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರು ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷಕ್ಕೆ ಬರಲಿ. ಭಲೇ ದುರ್ಯೋಧನ, ನಿನ್ನ ಸಾಮರ್ಥ್ಯಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೇ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಭಲೇ ಕಪಟ ನಾಟ ಸುಗುತ್ತಿ, ಭಲೇ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಮಾಧವ, ಇದಲ್ಲವೇ ನಿನ್ನೊಳ್ಳಡೆಗೆ ಎಡೆಯಾಡುತ್ತಿಯ ಜಾದು ಕ್ರೀಡೆಯ ಸ್ವಭಾವ. ಮಾಧವ, ಇದಲ್ಲವೇ ನಿನ್ನೊಳ್ಳಡೆಗೆ ಎಡೆಯಾಡುತ್ತಿಯ ಜಾದು ಕ್ರೀಡೆಯ ಸ್ವಭಾವ. ಕಪಟ ನೋಟದು ಎಂಟನೆಗೆ ಗೆಲುವು ಸೂಚಿಸುವ ನಟನೆಯ ದಿಟ ಜಾಲವ ನಾ ಬಲ್ಲವ ನಲ್ಲವೆಂದರಿತೆಯ ಪುರಾರಿ. ಶತ್ರು ಚಿರಗಳಂ ಕತ್ತರಿಸಿ ಎತ್ತರದ ನದಿಯೋಳ್ನಟ್ಟಿಸಲು ಚಡಪಡಿಸು ನಮನ ಇದು ಸತ್ಯ. ಸಮರ ಕ್ಷೇತ್ರದಳು ನೀ ಶಸ್ತ್ರಾಸ್ತ್ರಗಳನ್ನು ಸ್ಪರ್ಶಿಸಿದ್ದೊಡೆ ಆ ನಿನ್ನ ಸೋದರತ್ತೆಯ ಸೊಸೆ ಶೈಲೇಂದ್ರಿಯ ಪತಿಗಳು ಹೇಗೆ ಜಯ ಗಳಿಪರು ನಿರೀಕ್ಷಿಸುವೆನ್ನ ಯದುಪತಿ ಬಹುಪಕ್ಷಪಾತಿ.
ಕೃಷ್ಣ ನೀನು ಬಲುಕಪಟಿ, ಗೋವಕ್ಷಪಾತಿ, ಪಾಂಡವರೆಂದರೆ ನಿನಗೆ ಬಲು ಮಮತೆ. ಹೀಗಿರಲು ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಶಸ್ತ್ರಗಳನ್ನು ಹಿಡಿದು ಕಾದಾಡುವುದರಲ್ಲಿ ಒಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದೆಯೋ ಜೋಕೆ? ಭಾವ, ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಾದರೂ ಮೈರಾದಿತೆ? ಅದು ನಿನ್ನ ವಿಷಯದಲ್ಲಿ, ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡು. ಏನು ಎಂತಹ ಕಾರ್ಯವನ್ನು ಮಾಡಿದೆ? ಸಹಸ್ತದಿಂದಲೇ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಮುಂದೆ ರಣಧುರಂದುರರಾಗಿ ಮರೆಯುವ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧವಿಮುಖನು ನಿರಾಯುಧನಾದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಒಂದಿದೇನು ಕೃಷ್ಣ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ನಿಯಮವನ್ನು ಪಾಲಿಸು. ನೀನು ಈ ವರದ ಹಸ್ತದಿಂದ ನನ್ನ ರಥದ ರಜ್ಜಾಶ್ವಗಳನ್ನು ಇಡಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು. ನಿಯತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಇಷ್ಟೊಂದು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿರುವುದು? ಪರಮಾತ್ಮ, ನನ್ನ ನಿನ್ನಲ್ಲಿ ಈ ರಜಲ ಬೇಕೆ? ಮಾದವನಿ ಪಾತ್ರ
ನಿನ್ನಯ ಹಿತವ ಸತತವೋ ನಾ ಬಯಸು. ಅರ್ಜುನ, ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ನೀನು ನಡೆ, ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು, ನಾನು ಬರುವೆನೆಂದು.